ನಮ್ಮ ರಾಕ್ ಲೈನ್ ವೆಂಕಟೇಶ್ ಅವರು. ಸರ್, ಹೇಗೆ ಅನಿಸ್ತಾ ಇದೆ ಟೀಮ್? ಯಾರು ಸರ್ ನಿಮ್ಮ ನಿಮ್ಮ ಟೀಮ್ಗೆ ಬಂದಿದ್ದು? ಗಣೇಶ್ ಗೋಲ್ಡನ್, ಗಣೇಶ್ ಅವರು. ಹಾಂ ಹಾಂ. ಸೊ ಪ್ರೀವಿಯಸ್ ಅಂದರೆ ಎರಡನೇ ಸೀಸನಲ್ಲಿ ಗಣೇಶ್ ಅವರು ಕಪ್ ಗೆದ್ದಿದ್ದಾರೆ. ಹಾಂ. ಸೊ ಖುಷಿಯಾಯಿತು, ತಿರುಗಾ ಅವರೇ ನಮಗೆ ಬರ್ತಾ ಇದ್ದಾರೆ. ಸೊ ಟೀಮ್ ಅಂದರೆ ನನ್ನ ಪ್ರಕಾರ ಈ ಆರು ಟೀಮು ನಮ್ಮ ಟೀಮೇ. ಹೌದು ಸರ್, ಇದು ಕೆ ಸಿ ಸಿ ಟೀಮ್ ಖಂಡಿತ. ಸೊ ಈ ಟೀಮ್ ಯಾರು ಗೆದ್ರೂ ನಮ್ಮ ಕುಟುಂಬದಲ್ಲಿ ಒಂದು ಟೀಮ್ ಯಾರು ಗೆದ್ರೂ ಸಂತೋಷನೇ, ಎಲ್ರಿಗೂ ಸಂತೋಷನೇ. ಆದರೆ ಒಂದು ಪಂದ್ಯ ಅನ್ನೋದು ತುಂಬ ಮುಖ್ಯ, ಅದು ಇಂಟ್ರೆಸ್ಟಾಗಿ ಎಲ್ಲ ನೋಡಿ ಯಾರು ನೋಡ್ತಾರೆ ಇದನ್ನು ವಾಚ್ ಮಾಡೋರು ಎಲ್ರಿಗೂ ಒಂದು ಥ್ರಿಲ್ಲಿಂಗ್ ಆಗಿರಬೇಕು. ಸೊ ಈ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ, ಥ್ಯಾಂಕ್ ಯು. ಕೆ ಸಿ ಸಿ ಇದು ಒಂದು ಪ್ರಿಡಿಕ್ಷನ್ ಹೇಳ್ತೀನಿ ನಾನು, ಈ ಕೆ ಸಿ ಸಿ ಮುಗಿಯೋ ಅಷ್ಟರಲ್ಲಿ ದೀಪ ಒಂದಂತೂ ಖಂಡಿತ. ಏನಂದ್ರೆ ರಾಕ್ ಲೈನ್ ಪ್ರೊಡಕ್ಷನ್ಸ್ ಅಲ್ಲಿ ಪ್ರೀತಮ್ ಗುಬ್ಬಿ ಬರೆದಿರೋ ಕತೆಗೆ ಗಣೇಶ್ ಹೀರೋ, ಪವನ್ ಒಡೆಯರ್ ಡೈರೆಕ್ಟರ್. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ದ ಮಾಡ್ದೇ ಒಂದು ಕತೆ ಬರ್ಬಿಟ್ರೆ ಗುಬ್ಬಿ ಪ್ರೀತಿ ಕೂತ್ಕೊಂಡು ಬರೆಯೋದು ಸಕ್ಕದಾಗಿದೆ ಅಮ್ಮ ಚಂದ, ಸಕ್ಕದಾಗಿದೆ ಯಾರಿಗೆ ಎಲ್ಲೋ ನಮ್ಮ ಟೀಮ್ ಓನರು ರಾಕ್ ಲೈನ್ ವೆಂಕಟೇಶ್ ಆಯ್ತು, ಯಾರು ಡೈರೆಕ್ಟ್ ಮಾಡೋದು? ಪವನ್ ಒಡೆಯರ್. ಮುಗ್ದಾಯ್ತು ಒಂದು ಪಿಕ್ಚರ್ ಅನೌನ್ಸ್. ಅದಕ್ಕೆ ಜಾಗ ಬಿಡಲ್ಲ, ಡೋಂಟ್ ವರಿ. ಬರೀ ಕ್ರಿಕೆಟ್ ಪ್ರಾಕ್ಟೀಸ್ ಗೆಲ್ಲೋದಕ್ಕೆ ಆದಷ್ಟು ಪ್ರಯತ್ನ. ಅದರಲ್ಲಿ ಇನ್ನೊಂದು ಮಾತು ಬರುತ್ತೆ, ಡೈರೆಕ್ಷನ್ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಯಾರು ಅಂದರೆ ಪವನ, ಅವನು ಕೇಳೋದೇ ಅದು ಯಾರಿದ್ದಾರೆ ಅಂತ. ವೆರಿ ನೈಸ್.